ಒಳ್ಳೇದಾ ತಪ್ಪಾ? ಸುಮ್ ಸುಮ್ನೆ ಓಡಾಡ್ತಿದಾರಾ? ಯಾರು ಓಡಾಡ್ಬೇಕು ಅವ್ರು ಮಾತ್ರ ಓಡಾಡ್ಬೇಕಲ್ಲ. 100 ಕೋಟಿ ಜನ ಇಷ್ಟು 9 ತಿಂಗಳಲ್ಲಿ ಓಡಾಡಿದ್ರು ಅಂದ್ರೆ ನೋಡಿ, ಈ ರಾಜ್ಯದಲ್ಲಿ ಸುಮಾರು 1.5 ಕೋಟಿ ಮಹಿಳಾ ಜನಸಂಖ್ಯೆ ಇದೆ. ನೀವೇ ವಿಚಾರ ಮಾಡಿ, ಎಷ್ಟೋ ಜನ ಬರೀ ಸುಮ್ ಸುಮ್ನೆ ಓಡಾಡಕ್ಕಾಗುತ್ತಾ? ಕೆಲಸ ಇಲ್ಲ, ಎಲ್ಲರಿಗೂ ಕೆಲಸ ಇದೆ, ಎಲ್ಲರಿಗೂ ಹೊಟ್ಟೆ ಪಾಡಿದೆ. ಆದರೆ ಈ ಯೋಜನೆಯಿಂದ ಅವ್ರಿಗೇನು ಅನುಕೂಲ ಆಯಿತು? ವರ್ಕಿಂಗ್ ವುಮನ್ಸ್ಗಳು ಹಾಸ್ಟೆಲ್ನಲ್ಲಿ ಕೆಲಸ ಮಾಡ್ತಾರೆ, ಟೇಲ್ರಿಂಗ್ನಲ್ಲಿ ಕೆಲಸ ಮಾಡ್ತಾರೆ, ಎಲ್ಲೆಲ್ಲೋ ಹೋಗಿ ತಮ್ಮ ಹೊಟ್ಟೆ ಪಾಡನ್ನು ತಿರುಗಿಸ್ಕೊಳ್ತಾ ಇದ್ದಾರೆ. 100 ಕೋಟಿ ಮಹಿಳೆಯರು ಇದನ್ನು ಬಳಕೆ ಮಾಡಿದ್ದಾರೆ. ಅನೇಕ ಧಾರ್ಮಿಕ ಸ್ಥಳಗಳ ದೇವಸ್ಥಾನಗಳನ್ನು ಅವ್ರ ಕಡೆಯಲ್ಲಿ 100 ರೂಪಾಯಿ ಖರ್ಚು ಮಾಡಿದಂಥ ಸಂದರ್ಭದಲ್ಲಿ, ಅದರಲ್ಲೂ ಬರಗಾಲದ ಪರಿಸ್ಥಿತಿ, ಈ ಇಷ್ಟೊಂದು ಭೀಕರವಾದಂಥ ಬರಗಾಲ ನಮ್ಮ ರಾಜ್ಯದಲ್ಲಿ ಇದೆ ಅನ್ನೋದು ತಮಗೂ ಗೊತ್ತಿದೆ, ಅದರ ಕಲ್ಪನೆ ನಮಗೂ ಇದೆ. ಆದರೂ ಕೂಡ ಹಾಹಾಕಾರ ಯಾಕೆ ಎದ್ದಲ್ಲ ಅಂದರೆ, 5 ಗ್ಯಾರಂಟಿಯಿಂದ ಜನರು ಎಲ್ಲೋ ಒಂದು ಕಡೆ ನೆಮ್ಮದಿಯ ಜೀವನವನ್ನು ಸಾಗಿಸ್ತಾ ಇದ್ದಾರೆ. 100 ಕೋಟಿ ಮಹಿಳೆಯರು ಟ್ರಾವೆಲ್ ಮಾಡಿದರೆ ಅವರ ಆರ್ಥಿಕ ಎಷ್ಟು ಇದಾಗಿದೆ ಅನ್ನೋದನ್ನ ನಾವು ವಿಚಾರ ಮಾಡಬೇಕಾಗಿತ್ತು. ಮುಂದಿನ ದಿನದಲ್ಲಿ ಇದಕ್ಕೋಸ್ಕರನೇ ಒಂದು ಅಧ್ಯಯನ ಮಾಡಿ ಅವರ ಆರ್ಥಿಕತೆಯಲ್ಲಿ ಏನೆಲ್ಲ ಸುಧಾರಣೆ ಆಗಿದೆ ಅನ್ನೋದನ್ನ ನಾವು ಖಂಡಿತ ಬಿಡಬೇಕು. ಕೆಲಸಕ್ಕೆ ಓಡಾಡುವವರು ಓಡಾಡಬೇಕು, ಕಲಿಯೋರು ಕಲಿಬೇಕು. ಸುಮ್ ಸುಮ್ನೆ ಓಡಾಡುವವರು ಯಾಕೆ? ಹೆಂಗೆ ನೀವು ಹೇಳ್ತೀರಾ ಸುಮ್ ಸುಮ್ನೆ ಅಂತ? ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ, ಅವ್ರು ಎಷ್ಟು ಟ್ರಿಪ್ ಹೋಗ್ತಾರೆ ಅನ್ನೋದನ್ನ ಎಲ್ಲ ಸೇರಿಸ್ಕೊಂಡು 100 ಕೋಟಿ ಆಗಿದೆ ತಾನೆ. ಕೆಲಸಕ್ಕೆ ಬಾರದೇ ಇರುವಂಥವ್ರು ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಯಾರೂ ಇಲ್ಲ. ನಿಮ್ಮ ಪ್ರಕಾರ ಕೆಲಸಕ್ಕೆ ಬಾರದೇ ಇರುವಂತ ಮಹಿಳೆಯರು ಯಾರಾದ್ರೂ ಇದ್ರೆ ಸ್ಪೆಸಿಫಿಕ್ ಆಗಿ ನನಗೆ ಹೇಳಿ. ಅಲ್ಲ, ನಿಮ್ಮ ಒಂದು ಭಾಷೆಯಲ್ಲಿ ಕೆಲಸಕ್ಕೆ ಬಾರದೇ ಇರುವಂತ ಮಹಿಳೆಯರು ಯಾರಾದ್ರೂ ಇದ್ರೆ ಸ್ಪೆಸಿಫಿಕ್ ಆಗಿ ನನಗೆ ಪಾಯಿಂಟ್ ಔಟ್ ಮಾಡಿ ಹೇಳಿ. ಅಲ್ಲ, ಒಂದು ಮಾನದಂಡ ಬೇಕಾ ಅಂತ ಮೇಡಮ್. ಉಡುಪಿ ಭೇಟಿ ಕಡಿಮೆ ಆಗ್ತಾ ಇದೆ ಅಲ್ಲ ನಿಮ್ಗೆ? ಅಯ್ಯೋ, ನನ್ನಷ್ಟು ಯಾರಾದ್ರೂ ಉಡುಪಿ ಜಿಲ್ಲೆಗೆ ಬಂದಿದ್ದಾರಾ? ನೋಡಿ, ರಿವ್ಯೂ ಮೀಟಿಂಗ್ 3 ತಿಂಗಳಿಗೊಮ್ಮೆ ರಿವ್ಯೂ ಮೀಟಿಂಗ್ ಮಾಡಬೇಕು. ಈಗ 2 ತಿಂಗಳಾಗಿದೆ ರಿವ್ಯೂ ಮೀಟಿಂಗ್ ಮಾಡಿ, ಇನ್ನೊಂದು ತಿಂಗಳಿಗೆ ರಿವ್ಯೂ ಮೀಟಿಂಗ್ ಆಗುತ್ತೆ. 8ನೇ ತಾರೀಕಿಗೆ ಮಾನ್ಯ ಮುಖ್ಯಮಂತ್ರಿಗಳು ಜನತಾ ದರ್ಶನ ಎಲ್ಲ ಕಡೆ ನಾವು 3 ತಿಂಗಳಿಗೊಮ್ಮೆ ಮಾಡ್ತಾ ಇದ್ದಾರೆ. ಸೊ ನಾನು 8ನೇ ತಾರೀಕು ಮಾಡ್ 6-7 ಅಂತ ಹೇಳ್ತಾ ಇದ್ದೀನಿ, ಅವಾಗೂ ಬರ್ಬೋದು. ಇಲ್ಲ, ಒಂದು 2 ದಿನ ಜಾಸ್ತಿ ತಗೊಂಡು ಅಂದರೆ 10-11ಕ್ಕೆ, ಯಾಕಂದರೆ 12ರಿಂದ ಮತ್ತೆ ಬಜೆಟ್ ಅಧಿವೇಶನ ಇದೆ. ಸೊ ನನ್ನ ಜವಾಬ್ದಾರಿ ಏನಿದೆಯೋ ಅದನ್ನು ಚಾಚು ತಪ್ಪದೆ ನಿರ್ವಹಿಸ್ತಾ